ಭಾರತೀಯ ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ಚೀನಾ ಮೂಲದ ಸ್ಮಾರ್ಟ್ಫೋನ್ ಕಂಪನಿಗಳದೇ ಆರ್ಭಟ ಭಾರತದ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಸ್ಮಾರ್ಟ್ಫೋನ್ಗಳು ಎನ್ನುವ ಪ್ರಖ್ಯಾತಿ ಪಡೆದಿವೆ ಚೀನಾ ಮೊಬೈಲ್ ಕಂಪನಿಗಳು ಒಂದೇ ಕಂಪನಿಯ 2 3 ಬಗೆಯ ಬ್ರ್ಯಾಂಡ್ ಮೊಬೈಲ್ಗಳು ಗ್ರಾಹಕರಿಗೆ ತಿಳಿಯದಂತೆ ಆಕರ್ಷಿಸುತ್ತಿವೆ Vivo Oppo OnePlus ಈ 3 ಬ್ರ್ಯಾಂಡ್ಗಳು ತಯಾರಾಗುವುದು ಚೀನಾದ ಪ್ರಮುಖ ಸ್ಮಾರ್ಟ್ಫೋನ್ ತಯಾರಿಕಾ ಸಂಸ್ಥೆಯಾದ BBK ಎಲೆಕ್ಟ್ರಾನಿಕ್ಸ್ ಇಂದ ವಿಷಯ ಏನಂದ್ರೆ ಸದ್ಯ ನಮ್ಮ ಮೊಬೈಲ್ ಫೋನ್ ಮಾರುಕಟ್ಟೆಯಲ್ಲಿ ಸದ್ದು ಮಾಡುತ್ತಿರುವ Oppo Vivo ಮತ್ತು OnePlus ಸ್ಮಾರ್ಟ್ಫೋನ್ಗಳು ನಿಮಗೆ ತೀರಾ ಪರಿಚಿತ ನಾವು ಎಲ್ಲೇ ನೋಡಿದರೂ ನಮ್ಮ ಭಾರತದಲ್ಲಿ Vivo ಮತ್ತು Oppo ಕಂಪನಿಗಳ ಜಾಹೀರಾತುಗಳು ಮತ್ತು ಅಂಗಡಿಗಳದೇ ಚಿತ್ರಗಳು ರಾರಾಜಿಸುತ್ತಿವೆ ಎರಡು ಕಂಪನಿಗಳ ಮಧ್ಯೆ ಸ್ಪರ್ಧೆ ಇದೆ ಎಂದು ನಾವು ಅಂದುಕೊಳ್ಳಬಹುದು ಆದರೆ ಅದು ತಪ್ಪು ಇಂದು ನಮಗೆ ತಿಳಿಯಬೇಕಿರುವ ಸತ್ಯ ವಿಚಾರ ನಾವು ಹೇಳ ಹೊರಟಿರುವ ಸತ್ಯವನ್ನ ಗಮನವಿಟ್ಟು ಕೇಳಿ Oppo Vivo ಮತ್ತು OnePlus ಮೊಬೈಲ್ಗಳು ಒಂದೇ ನಾಣ್ಯದ ಅಲವು ಮುಖಗಳಿದ್ದಂತೆ ಆ ಮೂರು ಬ್ರ್ಯಾಂಡ್ಗಳು ಒಂದೇ ಕಂಪನಿಯ ವಿವಿಧ ಬ್ರ್ಯಾಂಡ್ಗಳು ಅಷ್ಟೇ ಈ ಮೂರು ಬ್ರ್ಯಾಂಡ್ಗಳು ಒಂದೇ ಕಂಪನಿಯ ವಿವಿಧ ಬ್ರ್ಯಾಂಡ್ಗಳು ಅಷ್ಟೇ ಈ ಮೂರು ಬ್ರ್ಯಾಂಡ್ ಸ್ಮಾರ್ಟ್ಫೋನ್ಗಳ ತಯಾರಿಕಾ ಕಂಪನಿಯು ವಿಶ್ವದ ಮೂರನೇ ಅತಿದೊಡ್ಡ ಕಂಪನಿಗಳಲ್ಲಿ ಒಂದು ಯಾರಿಗೂ ತಿಳಿಯದ ಹಾಗೆ ಗುಪ್ತವಾಗಿ ತನ್ನ ಮಾರುಕಟ್ಟೆಯನ್ನ BBK ಎಲೆಕ್ಟ್ರಾನಿಕ್ಸ್ ಎಂಬ ಈ ಕಂಪನಿ ಆಕ್ರಮಿಸಿಕೊಳ್ಳುತ್ತಿದೆ ಚೀನಾ ಮೂಲದ BBK ಎಲೆಕ್ಟ್ರಾನಿಕ್ಸ್ ಕಂಪನಿಯು Vivo Oppo ಮತ್ತು OnePlus ಸ್ಮಾರ್ಟ್ಫೋನ್ಗಳ ಒಡೆತನವನ್ನ ಹೊಂದಿದ್ದು BBK ಎಲೆಕ್ಟ್ರಾನಿಕ್ಸ್ ಕಂಪನಿಯು ತಾನು ತಯಾರಿಸುವ ಸ್ಮಾರ್ಟ್ಫೋನ್ಗಳನ್ನು Oppo Vivo ಮತ್ತು OnePlus ಬ್ರ್ಯಾಂಡಿನ ಅಡಿಯಲ್ಲಿ ಭಾರತ ಸೇರಿದಂತೆ ವಿಶ್ವದ ಹಲವಾರು ದೇಶಗಳಲ್ಲಿ ಮಾರಾಟ ಮಾಡುತ್ತಿದೆ ಈ ಹಿಂದೆಯೇ ಇದರ ಬಗ್ಗೆ ವ್ಯಾಪಕ ಚರ್ಚೆಗಳು ನಡೆದಿದ್ದರೂ ಅಧಿಕೃತ ಮಾಹಿತಿ ಲಭ್ಯವಿರಲಿಲ್ಲ ಆದರೆ ಸದ್ಯ ಈ ಮೂರು ಬ್ರ್ಯಾಂಡ್ಗಳು ಮಾಲೀಕತ್ವ BBK ಎಲೆಕ್ಟ್ರಾನಿಕ್ಸ್ ಕಂಪನಿ ಎನ್ನುವ ಅಧಿಕೃತ ಮಾಹಿತಿ ಬಹಿರಂಗಗೊಂಡಿದೆ ಈ ಸಂಸ್ಥೆಯು 1990 ರಲ್ಲಿ ಚೀನಾದ ಗುವಾಂಗ್ಡೋಂಗ್ ನಲ್ಲಿ ಸ್ಥಾಪನೆಯಾಗಿದ್ದು 2 ಲಕ್ಷಕ್ಕೂ ಅಧಿಕ ನೌಕರರನ್ನು ಹೊಂದಿರುವ ಅತಿದೊಡ್ಡ ಮೊಬೈಲ್ ಉತ್ಪಾದನಾ ಘಟಕವನ್ನು ಹೊಂದಿದೆ 2004 ರಲ್ಲಿ Oppo ಬ್ರ್ಯಾಂಡ್ ಅನ್ನು ಈ ಕಂಪನಿಯು ಆರಂಭಿಸಿತ್ತು ಇದಾದ ಕೆಲ ವರ್ಷಗಳ ನಂತರ 2008 ರಲ್ಲಿ ಇದು ಸ್ಮಾರ್ಟ್ಫೋನ್ ತಯಾರಿಕೆಯನ್ನು ಪ್ರಾರಂಭಿಸಿತು 2013 ರಲ್ಲಿ OnePlus ಸ್ಮಾರ್ಟ್ಫೋನ್ ತಯಾರಿಕಾ ಕಂಪನಿಯನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಿತು ಈ ಕಂಪನಿಯು ಉತ್ತಮ ಗುಣಮಟ್ಟದ ಕ್ಯಾಮೆರಾ ಸ್ಮಾರ್ಟ್ಫೋನ್ಗಳನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡುವುದರೊಂದಿಗೆ ಭಾರತದ ಪಂಜಾಬ್ನಲ್ಲಿ ತನ್ನ ತಯಾರಿಕಾ ಘಟಕವನ್ನು ಪ್ರಾರಂಭಿಸಿದೆ ಮತ್ತೊಂದು ವಿಷಯವೆಂದರೆ IPL ಪ್ರಾಯೋಜಕತ್ವವನ್ನು Vivo ಪಡೆದುಕೊಂಡಿದೆ ಎಂದರೆ ಇವರ ವಹಿವಾಟನ್ನು ನೀವೇ ಊಹಿಸಿ ಎಚ್ಚರಿಕೆಯ ವಿಷಯವೇನೆಂದರೆ ಈ ಸ್ಮಾರ್ಟ್ಫೋನ್ಗಳ ಮುಖಾಂತರ ಚೀನಾದ ಹ್ಯಾಕರ್ಗಳು ಭಾರತೀಯರ ಡೇಟಾಬೇಸ್ಗಳನ್ನು ಕದಿಯುತ್ತಿದ್ದಾರೆಂಬ ಮಾತುಗಳು ಕೇಳಿಬರುತ್ತಿದೆ ಬಾಬುಗೌಡ JTV News